ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ ಯುರೋಪ್ ಖಂಡದ ಅತ್ಯಂತ ಹಳೆಯ ಲೇಕ್ ಸೈಡ್ ಗ್ರಾಮವನ್ನು ಕೆಳಗಿನ ಯಾವ ಸರೋವರದಲ್ಲಿ ಪತ್ತೆ ಹಚ್ಚಿದ್ದಾರೆ ನೋಡಿ ಆರ್ಕಿಯೋಲಾಜಿಸ್ಟ್ ಹ್ಯಾವ್ ರೀಸೆಂಟ್ಲಿ ಡಿಸ್ಕವರ್ಡ್ ಯುರೋಪ್ಸ್ ಓಲ್ಡೆಸ್ಟ್ ಲೇಕ್ ಸೈಡ್ ವಿಲೇಜ್ ಅಂತ ಹೇಳ್ತೀನಿ ನೋಡಿ ಯುರೋಪ್ ಖಂಡದ ಲೇಕ್ ಸೈಡ್ ಅಂತಂದರೆ ಸರೋವರದಲ್ಲಿ ಕಂಡು ಹಿಡಿದಿದ್ದಾರೆ ಇದನ್ನು ಸರೋವರದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ವಿಲೇಜು ಅಂದರೆ ಈ ವಿಲೇಜ್ ಸರಿಸುಮಾರು ಎಂಟು ಸಾವಿರ ವರ್ಷಗಳ ಹಿಂದಿನದಾಗಿದೆ ಸೊ ಪುರಾತತ್ವ ಇಲಾಖೆಯ ಒಂದು ವಿಜ್ಞಾನಿಗಳು ಅಲ್ಲಿ ಸಂಶೋಧನೆ ಮಾಡಿ ವಿವಿಧ ರೀತಿಯ ಒಂದು ವಸ್ತುಗಳನ್ನು ಕಲೆ ಹಾಕಿದ್ದಾರೆ ಹಾಗಾದರೆ ಇದು ಆಪ್ಷನ್ ನಂಬರ್ ಟೂ ಅನ್ನು ಗಮನಿಸಿ ಒಹಿರಿಡ್ ಸರೋವರ ಅಂತ ಹೇಳ್ತೀವಿ ಸೊ ಈ ಒಹಿರೂಡ್ ಸರೋವರದಲ್ಲಿ ಈ ಒಂದು ಲೇಖನ ಕಂಡು ಹಿಡಿದಿದ್ದಾರೆ ಸೊ ಹಾಗಾದರೆ ಈ ಒಂದು ಗ್ರಾಮದ ಬಗ್ಗೆ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ರು ಗಮನಿಸಿ ಆರ್ಕಿಯಾಲಜಿಸ್ಟ್ ರಿವೀಲ್ಸ್ ದ ಓಲ್ಡೆಸ್ಟ್ ನೋಡಿ ಯುರೋಪ್ಸ್ ಓಲ್ಡೆಶ್ಟ್ ಸ್ಟೆಲ್ಟ್ ವಿಲೇಜ್ ಅಂತ ಹೇಳ್ತೀವಿ ಸ್ಟೆಲ್ಟ್ ವಿಲೇಜ್ ಆಗಿದೆ ಸೊ ಈ ಒಂದು ವಿಲೇಜ್ ಆಲ್ಬೇನಿಯಾದ ಮತ್ತು ಮ್ಯಾಸಿಡೇನಿಯಾದಲ್ಲಿ ಕಂಡು ಬರತಕ್ಕಂಥ ಒಹಿರಿಡ್ ಸರೋವರ ಅಂತ ಹೇಳ್ತೀವಿ ಅಲ್ಲಿ ಕಂಡು ಬಂದಿರತಕ್ಕಂಥದ್ದು ಎಂಟು ಸಾವಿರ ವರ್ಷಗಳ ಹಿಂದೇನೇ ಇದು ಇಲ್ಲಿ ನೀವು ಗಮನಿಸಬಹುದು ಈ ಒಂದು ಸರೋವರದಲ್ಲಿ ಆ ವಿಲೇಜ್ ಕಂಡು ಬಂದಿದೆ ನೋಡಿ ವಿವರಣೆ ನೋಡೋದಾದರೆ ಯುರೋಪಿನ ಅತ್ಯಂತ ಹಳೆಯ ಲೇಕ್ ಸೈಡ್ ಗ್ರಾಮ ಒಹಿರಿಡ್ ಸರೋವರದಲ್ಲಿ ಪತ್ತೆಯಾಗಿದೆ ಪುರಾತತ್ವಜ್ಞರು ಇತ್ತೀಚೆಗೆ ಯುರೋಪಿನ ಅತ್ಯಂತ ಹಳೆಯ ಸರೋವರದ ಫರ್ಲ್ ಆಫ್ ದ ಬಾಲ್ಕಿನ್ಸ್ ಅಂತ ಕರೀತಾರೆ ನೋಡಿ ಬಾಲ್ಕನ್ಸ್ ಅಂತ ಕರಿತೀವಿ ಎಂದು ಕರೆಯಲ್ಪಡುವ ಒಹಿರಿಡ್ ಸರೋವರದ ಸ ಸ್ಪಷ್ಟವಾದ ನೀರಿನ ಅಡಿಯಲ್ಲಿ ಯುರೋಪಿನ ಆರಂಭಿಕ ನಿಶ್ಚಲ ಸಮುದಾಯ ಅಂದರೆ ನೋಡಿ ಸೆಡೆಂಟರಿ ಕಮ್ಯುನಿಟಿ ಆಗಿರುವ ಈ ಒಂದು ಇಲ್ಲಿ ಅಂದರೆ ನಿಶ್ಚಲ ಅಂದರೆ ಸೆಡೆಂಟರಿ ಕಮ್ಯುನಿಟಿ ವಾಸವಾಗಿತ್ತು ಅಲ್ಲಿ ಸೊ ಅದರ ಒಂದು ಗುರುತನ್ನು ಕಂಡು ಹಿಡಿದಿದೆ ಈ ಒಂದು ಬಿ ಸಿ ಬಿ ಎಸ್ ನ್ಯೂಸ್ ಪ್ರಕಾರ ತಜ್ಞರು ಒಹಿರಿಡ್ ಸರೋವರದ ಆಲ್ಬೇನಿಯನ್ ತೀರದಲ್ಲಿ ನೋಡಿ ಈ ಒಹಿರಿಡ್ ಸರೋವರ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ರೆ ಆಲ್ಬೇನಿಯಾ ಮತ್ತು ಮ್ಯಾಸಿಡೋನಿಯಾದ ಗಡಿಯಲ್ಲಿ ಕಂಡುಬರುತ್ತದೆ ಈ ಒಂದು ತೀರದಲ್ಲಿ ಸುಮಾರು ಎಂಟು ಸಾವಿರ ವರ್ಷಗಳಷ್ಟು ಹಿಂದೆ ಸರೋವರದ ವಸಾಹತುಗಳ ಕುರುಹುಗಳನ್ನು ಅನಾವರಣಗೊಳಿಸಿದ್ದಾರೆ ಇದು ಇಲ್ಲಿಯವರೆಗಿನ ಯುರೋಪಿನ ಅತ್ಯಂತ ಹಳೆಯದಾದ ಲೇಕ್ ಸೈಡ್ ಅಂತ ಹೇಳ್ತಾರೆ ನೋಡಿ ಯುರೋಪ್ಸ್ ಓಲ್ಡೆಸ್ಟ್ ಲೇಕ್ ಸೈಡ್ ವಿಲೇಜ್ ಎಂದು ಗುರುತಿಸಲಾಗಿದೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಪ್ರಕಾರ ಈ ಸೈಟ್ ಮೂಲವು ಆರು ಸಾವಿರದಿಂದ ಐದು ಸಾವಿರದ ಎಂಟುನೂರು ಬಿ ಸಿ ನಡುವೆ ಇರುತ್ತದೆ ಎಂದು ವರದಿ ಮಾಡಿದೆ ನಾವೀಗ ವಹಿರಿಡು ಸರೋವರದಲ್ಲಿ ಹೊಸದಾಗಿ ಪತಿಯಾದ ಸರೋವರದ ಹಳ್ಳಿ ಕಂಡುಬಂದಿದೆ ಸೊ ಹಾಗಾದರೆ ಈ ವಹಿರಿಡು ಸರೋವರ ಎಲ್ಲಿದೆ ನೋಡಿ ಈ ಒಹಿರಿಡು ಸರೋವರ ಕಂಡುಬರುವುದು ಉತ್ತರ ಮ್ಯಾಸಿಡೋನಿಯದ ಮತ್ತು ಆಲ್ಬೇನಿಯಾದ ಗಡಿಯಲ್ಲಿ ಕಂಡುಬರುತ್ತದೆ ನೋಡಿ ಉತ್ತರ ಮ್ಯಾಸಿಡೇನಿಯಾ ಮತ್ತು ಆಲ್ಬೇನಿಯಾ ಇದೆ ಆ ಎರಡೂ ದೇಶಗಳು ಗಡಿಯನ್ನು ಹಂಚಿಕೊಂಡಿವೆ ಆ ಗಡಿಯಲ್ಲಿಯೇ ಈ ಒಡಿ ಸರೋವರ ಕಂಡುಬರುತ್ತದೆ ಈ ಸರೋವರವನ್ನು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಹದಿನೈದರಂದು ರಾಮ್ಸಾರ್ ವೆಟ್ಲ್ಯಾಂಡ್ ರಾಮ್ಸಾರ್ ಒಂದು ಜೌಗು ಪ್ರದೇಶವಾಗಿ ಗುರುತು ಮಾಡಲಾಗಿದೆ ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾಗಿರುವ ಇಂಜಿನಿಯರ್ಡ್ ಬ್ಯಾಕ್ಟೀರಿಯಾವನ್ನು ಬಳಸಿಕೊಂಡು ಕೆಳಗಿನ ಯಾವ ರೋಗವನ್ನು ಪತ್ತೆ ಹಚ್ಚಬಹುದು ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇಂಜಿನಿಯರ್ಡ್ ಬ್ಯಾಕ್ಟೀರಿಯಾ ಸರಿಯಾದಂಥ ಉತ್ತರ ಕ್ಯಾನ್ಸರ್ ರೋಗ ಸಂಶೋಧಕರು ಹೊಸದಾಗಿ ಪತ್ ಕಂಡುಹಿಡಿದಿದ್ದಾರೆ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೈಂಟಿಸ್ಟ್ಸ್ ಇಂಜಿನಿಯರ್ ಬ್ಯಾಕ್ಟೀರಿಯಾ ಟು ಡಿಟೆಕ್ಟ್ ಕ್ಯಾನ್ಸರ್ ಡಿ ಎನ್ ಎ ನೋಡಿ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಆಗಿರುತ್ತಲ್ಲ ಅದರ ಡಿ ಎನ್ ಎನ್ನು ಕಂಡು ಕಂಡುಹಿಡಿಯುವ ಒಂದು ಹೊಸದಾಗಿ ಬ್ಯಾಕ್ಟೀರಿಯಾವನ್ನು ಪತ್ತೆ ಹಚ್ಚಿದ್ದಾರೆ ವಿಜ್ಞಾನಿಗಳು ಅದರ ಹೆಸರು ಇಂಜಿನಿಯರ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ನೋಡಿ ಇತ್ತೀಚೆಗೆ ಸಾರಿ ಇಂಜಿನಿಯರ್ಡ್ ಅಂತ ಕರೀತಾರೆ ಇಂಜಿನಿಯರ್ಡ್ ಬ್ಯಾಕ್ಟೀರಿಯಾವನ್ನು ಬಳಸಿಕೊಂಡು ಕೊಲೊರೆಕ್ಟಲ್ ಕ್ಯಾನ್ಸರನ್ನು ಮೊದಲೇ ಪತ್ತೆ ಹಚ್ಚಲು ಸಂಶೋಧಕರು ಹೊಸ ವಿಧಾನವನ್ನು ಪ್ರಾರಂಭಿಸಿದ್ದಾರೆ ಸ್ಯಾನ್ ಡಿಯೋಗೋದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಜೀವಶಾಸ್ತ್ರಜ್ಞ ರಾಬರ್ಟ್ ಕೂಪರ್ ನೇತೃತ್ವದ ಅಧ್ಯಯನದ ತಂಡವು ಇದನ್ನು ಅಭಿವೃದ್ಧಿಪಡಿಸಿದೆ ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ನೋಡೋಣ ಆಗಸ್ಟ್ ಹದಿನೈದರಂದು ವಿಶ್ವದಾದ್ಯಂತ ಎಷ್ಟು ದೇಶಗಳು ತಮ್ಮ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತವೆ ಇಂಪಾರ್ಟೆಂಟ್ ಆಗುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಐದು ದೇಶಗಳು ಡೀಟೇಲ್ಸನ್ನು ನೋಡಿ ಇಂಡಿಪೆಂಡೆನ್ಸ್ ಡೇ ದಿನದ ಮಾಹಿತಿ ಕೊಟ್ಟಿದರೆ ಸೊ ನಾವು ನೋಡಿ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಹದಿನೈದರಂದು ಐದು ದೇಶಗಳಲ್ಲಿ ಸ್ವಾತಂತ್ರ್ಯವನ್ನು ಆಚರಿಸಿಕೊಳ್ಳಲಾಗುತ್ತದೆ ವಸಾಹತುಶಾಹಿ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಸ್ಮರಿಸುವ ಸ್ವಾತಂತ್ರ್ಯ ದಿನವಾಗಿ ವಿಶ್ವದಾದ್ಯಂತ ರಾಷ್ಟ್ರಗಳಿಗೆ ಆಗಸ್ಟ್ ಹದಿನೈದು ಮಹತ್ವವನ್ನು ಹೊಂದಿದೆ ನೋಡಿ ಒಂದೇ ದೇಶ ಭಾರತ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷ್ ಒತಹಾಸು ವಸಾಹತುಶಾಹಿಯ ಅಂತ್ಯವನ್ನು ಸೂಚಿಸುತ್ತದೆ ಮೆರವಣಿಗೆಗಳು ಮತ್ತು ಸಾಂಸ್ಕೃತಿಕ ಉತ್ಸವಗಳೊಂದಿಗೆ ಆಚರಿಸಲಾಗುತ್ತದೆ ಎರಡನೇ ದೇಶ ದಕ್ಷಿಣ ಕೊರಿಯಾ ದೇಶಭಕ್ತಿಯ ಘಟನೆಗಳೊಂದಿಗೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜಪಾನಿನ ಆಳ್ವಿಕೆಯಿಂದ ವಿಮೋಚನೆಗೊಳ್ಳುತ್ತದೆ ನೋಡಿ ಜಪಾನ್ ಆಳ್ವಿಕೆಯಲ್ಲಿ ದಕ್ಷಿಣ ಕೊರಿಯಾ ಇದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ವಾತಂತ್ರ್ಯಗೊಳ್ಳುತ್ತದೆ ಇನ್ನು ಉತ್ತರ ಕೊರಿಯಾ ಇದು ಕೂಡ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜಪಾನಿನ ಆಕ್ರಮಣದ ಅಂತ್ಯವನ್ನು ಆಚರಣೆಗಳಿಂದ ಗುರುತಿಸಿಕೊಳ್ಳುತ್ತದೆ ಓಕೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಬಹ್ರೇನ್ ನೋಡಿ ಬಹ್ರೇನ್ ದೇಶವು ರೋಮಾಂಚಕ ಪ್ರದರ್ಶನಗಳೊಂದಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಉಗಮವಾಗುತ್ತದೆ ಇದು ಬ್ರಿಟಿಷ್ ರಕ್ಷಣೆಯಿಂದ ಸ್ವಾತಂತ್ರ್ಯವನ್ನು ಆಚರಿಸಿಕೊಳ್ಳುತ್ತದೆ ನೆಕ್ಸ್ಟ್ ಲೆಜೆಂಡ್ಸ್ಟೈನ್ ಅಂತ ಹೇಳ್ತೀವಿ ನೋಡಿ ಈ ದೇಶವು ಸ್ಥಳೀಯ ಪದ್ಧತಿಗಳ ಮೂಲಕ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ಸಾವಿರದ ಎಂಟುನೂರ ಅರವತ್ತಾರರ ಒಪ್ಪಂದವನ್ನು ನೆನಪಿಸುತ್ತದೆ ಈ ಒಂದು ದಿನದಂದು ಸೊ ಹೀಗೆ ಜಾಗತಿಕ ಸ್ವಾತಂತ್ರ್ಯ ದಿನ ಆಗಸ್ಟ್ ಹದಿನೈದು ವಿವಿಧ ರಾಷ್ಟ್ರಗಳು ತಮ್ಮ ಸ್ವಾತಂತ್ರ್ಯದ ಪ್ರಯಾಣವನ್ನು ಗೌರವಿಸಲು ಸಾರಿ ಗೌರವಿಸುವುದನ್ನು ನಾವು ನೋಡುತ್ತೇವೆ ನಂತರ ನೋಡಿ ನಾಲ್ಕನೇ ಕ್ವಶನ್ ನೋಡೋಣ ನಂದಾಕಿನಿ ನದಿ ಇದೆ ನೋಡಿ ನಂದಾಕಿನಿಯ ನಂದಾಕಿನಿಯ ನದಿ ಇತ್ತೀಚೆಗೆ ಸುದ್ದಿಯಲ್ಲಿದೆ ಈ ನದಿಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೋಡಿ ಯಾವ ಹೇಳಿಕೆ ಸರಿಯಾಗಿದೆ ಅಂತಕ್ಕಂಥದ್ದನ್ನು ಪರಿಗಣಿಸಿ ಒಂದನೇ ಹೇಳಿಕೆ ನೋಡಿ ಇದು ಗಂಗಾ ನದಿಯ ಉಪನದಿ ನಂದಾಕಿನಿ ಎಂಬುದು ಎರಡನೇದಾಗಿ ಇದು ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಹೂವಿನ ಕಣಿವೆಯ ರಾಷ್ಟ್ರೀಯ ಉದ್ಯಾನವನದ ಅಂದರೆ ನಾವು ಹೂವಿನ ಕಣಿವೆ ನೀವು ಕೇಳಿರ್ಬೋದು ಸೊ ಈ ಒಂದು ಕಣಿವೆಯ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಅರಿಯುತ್ತದೆ ಇದು ಯಾವುದು ನಂದಾಕಿನಿ ನದಿ ಮೂರನೇದಾಗಿ ನಂದಾಕಿಣಿ ನದಿಯ ಉದ್ದಕ್ಕೂ ವಿಷ್ಣುವಿಗೆ ಸಮರ್ಪಿತವಾದ ನಂದಪ್ರಯಾಗ ದೇವಾಲಯವನ್ನು ಆದಿಶಂಕರಾಚಾರ್ಯರು ನಿರ್ಮಿಸಿದರು ಹಾಗಾದರೆ ಹೇಳಿಕೆಗಳಲ್ಲಿ ಯಾವುದೂ ಸರಿಯಾಗಿದೆ ಸೊ ನೋಡಿ ಮೇಲಿನ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಗುರುತಿಸಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಯಾಕೆದು ಸುದ್ದಿಯಲ್ಲಿದೆ ಅಂತಕ್ಕಂಥದ್ದನ್ನು ನೋಡೋಕ್ಕಿಂತ ಮುಂಚೆ ಇದರ ಮಾಹಿತಿ ಮಾಹಿತಿ ತಿಳ್ಕೊಳ್ಳಿ ಉತ್ತರಖಂಡದ ಉತ್ತರಖಂಡದಲ್ಲಿ ಕಂಡುಬರುತ್ತದೆ ಈ ನಂದಾಕಿನಿ ನದಿ ಸೊ ಈ ನಂದಾಕಿನಿ ಉತ್ತರಖಂಡದ ಚಮೋಲಿಯ ನಂದನಗರ ಪ್ರದೇಶದಲ್ಲಿ ನಿರಂತರ ಹೆಚ್ಚಿನ ಮಳೆಯಾಗ್ತಾ ಇದೆ ಈ ಮಳೆಯಿಂದಾಗಿ ನಂದಾಕಿನಿ ನದಿಯ ನೀರಿನ ಮಟ್ಟವು ಹೆಚ್ಚು ಆಗಿದ್ದು ಅಪಾಯದ ಮಟ್ಟ ಅಂದರೆ ಈ ನಂದಾನಗರದಲ್ಲಿ ಸಂಪೂರ್ಣವಾಗಿ ಅಪಾಯದ ಮಟ್ಟವನ್ನು ತಲುಪಿದೆ ಆ ಕಾರಣಕ್ಕಾಗಿ ಇದೀಗ ಪ್ರಚಲಿತದಲ್ಲಿದೆ ನೆನಪಿಟ್ಟುಕೊಳ್ಳಿ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾದ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನವು ವ್ಯಾಪಕ ಶ್ರೇಣಿಯ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ ಪಾರ್ಕ್ ತನ್ನ ವೈವಿಧ್ಯಮಯ ಪರಿಸರ ವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ ಇದರಲ್ಲಿ ಆಲ್ಫೈನ್ ಹುಲ್ಲುಗಾವಲುಗಳು ಎತ್ತರದ ಕಾಡುಗಳು ಮತ್ತು ಹಿಮದಿಂದ ಆವೃತವಾದ ಶಿಖರಗಳು ಇಲ್ಲಿ ಕಂಡುಬರುತ್ತವೆ ನೆಕ್ಸ್ಟ್ ನಾವು ಐದನೇ ಕ್ವಶನ್ ನೋಡೋಣ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕಚ್ಚೆತಿವು ದ್ವೀಪ ಇದು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಭಾಷಣದ ಸಂದರ್ಭದಲ್ಲಿ ಅಂದರೆ ಆ ಮಸೂದೆಯನ್ನು ಮುಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಉಚ್ಚಾರಣೆ ಮಾಡಿದ್ದಾರೆ ಕಚ್ಚೆತಿವು ದ್ವೀಪದ ಬಗ್ಗೆ ಹಾಗಾದರೆ ಏನಿದು ಕಚ್ಚೆತಿವು ದ್ವೀಪ ಇದರ ಬಗ್ಗೆ ಹೇಳಿಕೆಗಳನ್ನು ನಾನು ಕೊಟ್ಟಿದ್ದೀನಿ ಸರಿಯಾಗಿರತಕ್ಕಂಥದ್ದನ್ನು ಆಯ್ಕೆ ಮಾಡಿ ಸಾರಿ ಅಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥದ್ದನ್ನು ತಪ್ಪಾಗಿರತಕ್ಕಂಥ ಹೇಳಿಕೆಯನ್ನು ಗುರುತಿಸಬೇಕು ನೀವು ಹಾಗಾದರೆ ಕಚ್ಚೆತಿವು ದ್ವೀಪದ ಬಗ್ಗೆ ನೋಡಿ ಇದು ಪಾಕ್ ಜಲಸಂಧಿಯಲ್ಲಿರುವ ಒಂದು ದ್ವೀಪವಾಗಿದ್ದು ಇದು ಹದಿನಾಲ್ಕನೇ ವರ್ಷದಲ್ಲಿ ಜ್ವಾಲಾಮುಖಿ ಸ್ಫೋಟದಿಂದಾಗಿ ರೂಪುಗೊಂಡಿತು ಎರಡನೇದಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಂಡೋ ಶ್ರೀಲಂಕಾ ಸಾಗರ ಒಪ್ಪಂದ ನೋಡಿ ಇಂಡೋ ಶ್ರೀಲಂಕಾ ಸಾಗರ ಒಪ್ಪಂದದ ಅಡಿಯಲ್ಲಿ ಭಾರತ ದೇಶವು ಶ್ರೀಲಂಕಾಕ್ಕೆ ಕಚ್ಚೆತಿವು ದ್ವೀಪವನ್ನು ನೀಡಿತು ಹಾಗಾದರೆ ತಪ್ಪಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಸರಿಯಾಗಿರತಕ್ಕಂಥ ಉತ್ತರ ಇದಕ್ಕೆ ಆಪ್ಷನ್ ನಂಬರ್ ಡಿ ಒಂದು ಅಥವಾ ಎರಡು ಯಾವುದೂ ತಪ್ಪಾಗಿಲ್ಲ ಹಂಗಂದರೆ ಮೇಲಿನ ಎರಡೂ ಕೂಡ ಸರಿಯಾಗಿದೆ ಸೊ ನಿಮಗೆ ಆಪ್ಷನಲ್ಲೂ ಕೂಡ ಕೇಳ್ತಾರೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದರೆ ಪಿ ಎಮ್ ಮೋದಿ ಮೆನ್ಷನ್ಸ್ ಕಚ್ಚುತ್ತಿವು ಓಕೆ ಕಚ್ಚುತ್ತಿವು ಒಂದು ದ್ವೀಪದ ಬಗ್ಗೆ ಮೆನ್ಷನ್ ಮಾಡಿದರೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಹೇಳಿಕೆ ಒಂದು ಸರಿಯಾಗಿದೆ ಹೆಂಗೆ ಹದಿನಾಲ್ಕನೇ ಶತಮಾನದ ಜ್ವಾಲಾಮುಖಿ ಸ್ಫೋಟದಿಂದಾಗಿ ರೂಪುಗೊಂಡ ಪಾಕ್ ಜಲಸಂಧಿಯಲ್ಲಿ ಕಚ್ಚೆತಿವು ಜನವಸತಿ ಇಲ್ಲದ ಒಂದು ದ್ವೀಪವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಇಂಡೋ ಶ್ರೀಲಂಕಾದ ಸಾಗರ ಒಪ್ಪಂದದ ಅಡಿಯಲ್ಲಿ ತಿವುವನ್ನು ಶ್ರೀಲಂಕಾದ ಪ್ರದೇಶವೆಂದು ಒಪ್ಪಿಕೊಂಡಿತು ನೋಡಿ ಆಗ ಇಂದಿರಾ ಗಾಂಧಿ ಸರ್ಕಾರ ಅದು ಶ್ರೀಲಂಕಾದಂದು ಒಪ್ಪಿಕೊಳ್ಳುತ್ತದೆ ಇಂಡೋ ಶ್ರೀಲಂಕಾ ಶಾಂತಿ ಒಪ್ಪಂದವು ಕೊಲಂಬೋದಲ್ಲಿ ಜುಲೈ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಂದು ಭಾರತದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಮತ್ತು ಶ್ರೀಲಂಕಾದ ಅಧ್ಯಕ್ಷ ಜೆ ಆರ್ ಜಯವರ್ಧನೆ ನಡುವೆ ಸಹಿ ಹಾಕಲಾಯಿತು ಇತ್ತೀಚೆಗೆ ಸುದ್ದಿಯಲ್ಲಿರಲು ಕಾರಣ ಇಲ್ಲಿಂದ ನೀವು ಗಮನಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ ಹತ್ತರಂದು ಸಂಸತ್ತಿನಲ್ಲಿ ಅವಿಶ್ವಾಸ ನಿರ್ಣಯದ ಚರ್ಚೆಯಲ್ಲಿ ತಮ್ಮ ಭಾಷಣದಲ್ಲಿ ಕಚ್ಚೆತಿವು ದ್ವೀಪದ ಬಗ್ಗೆ ಪ್ರಸ್ತಾಪ ಮಾಡಿದರು ಇದೀಗ ಭಾರತದ ಮಾತೆಯನ್ನು ಹೊರಹಾಕುವ ರಾಹುಲ್ ಗಾಂಧಿಯವರ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶ್ರೀಲಂಕಾಕ್ಕೆ ಕಚ್ಚೆತಿವು ಬಿಟ್ಟುಕೊಟ್ಟಿದ್ದು ಇಂದಿರಾ ಗಾಂಧಿ ಸರ್ಕಾರ ಎಂದು ಹೇಳಿದರು ಆ ಕಾರಣಕ್ಕಾಗಿ ಇದೀಗ ಪ್ರಚಲಿತದಲ್ಲಿದೆ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟುಗಳಿ ನೆಕ್ಸ್ಟ್ ಆರನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ದೇಶದ ಅತಿ ದೊಡ್ಡ ಅಳಿಲು ಪತ್ತೆಯಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಪಶ್ಚಿಮ ಬಂಗಾಳ ನೋಡಿ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಗಾತ್ರದ ಅಳಿಲು ಪತ್ತೆಯಾಗಿದೆ ಐ ಎಫ್ ಎಸ್ ಹಂಚಿದ ಚಿತ್ರ ಈಗ ವೈರಲ್ ಆಗಿದೆ ಇಲ್ಲಿ ನೀವು ಗಮನಿಸಬಹುದು ಸೊ ಯಾವ ಆಕಾರದಲ್ಲಿದೆ ಅಂತಕ್ಕಂಥದ್ದನ್ನು ಸೊ ನೆನಪಿಟ್ಟುಕೊಳ್ಳಿ ನೆಕ್ಸ್ಟ್ ಏಳನೇ ಕ್ವಶನ್ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಕೆನಡಿಯನ್ ಓಪನ್ ಫೈನಲ್ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಕೆನಡಿಯನ್ ಓಪನ್ ನಡೆದಿದೆ ಸೊ ಈ ಒಂದು ಫೈನಲ್ನಲ್ಲಿ ಜೆನ್ನಿಕ್ ಸೀನಿಯರ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಹಾಗಾದರೆ ಇವರು ಕೆಳಗಿನ ಯಾವ ದೇಶದವರು ಸರಿಯಾದಂಥ ಉತ್ತರ ಇಟಲಿ ದೇಶದವರು ನೋಡಿ ಕೆನಡಿಯನ್ ಓಪನ್ ನಡೆದಿದೆ ಇಲ್ಲಿ ಮಿನೌರ್ ಮಣಿಸಿದ ಸಿನ್ನರ್ ಚಾಂಪಿಯನ್ ಸೊ ಮಿನ್ನರ್ ಮಿನೌರ್ನನ್ನು ಮಣಿಸಿ ಸಿನ್ನೇರ್ ಇಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಇಟಲಿಯ ಏಳನೇ ಶ್ರೇಯಾಂಕದ ಜೆನ್ನಿಕ್ ಸಿನ್ನೇರ್ ಓಕೆ ಜೆನ್ನಿಕ್ ಸಿನ್ನೇರ್ ಕೆನಡಿಯನ್ ಓಪನ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಹಲೆಕ್ಸ್ ಡಿ ಮಿನೌರ್ ವಿರುದ್ಧ ನೇರ ಸೆಟ್ಗಳಿಂದ ಜಯಗೊಳಿಸಿದರು ಇದರೊಂದಿಗೆ ಅವರು ಮೊಟ್ಟ ಮೊದಲ ಬಾರಿಗೆ ಅಂದರೆ ಚೊಚ್ಚಲ ಬಾರಿಗೆ ಮಾಸ್ಟರ್ಸ್ ಸಾವಿರ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು ನೆಕ್ಸ್ಟ್ ನಾವು ಎಂಟನೇ ಕ್ವೆಶನ್ ನೋಡೋಣ ಯಾವ ರಾಜ್ಯ ಸರ್ಕಾರವು ನಿರ್ಗತಿಕರಿಗೆ ನೋಡಿ ನಿರ್ಗತಿಕರಿಗೆ ಮನೆಗಳನ್ನು ನಿರ್ಮಿಸಲು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಬುವಾ ಆವಾಸ್ ಯೋಜನೆಗೆ ಚಾಲನೆ ನೀಡಿದೆ ನೋಡಿ ಅಬುವಾ ಆವಾಸ್ ಯೋಜನಾ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಜಾರ್ಖಂಡ್ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಗಮನಿಸಿ ಜಾರ್ಖಂಡ್ ಸಿ ಎಮ್ ಅನೌನ್ಸ್ಡ್ ಓವರ್ ರುಪೀಸ್ ಫಿಫ್ಟೀನ್ ತೌಸಂಡ್ ಕ್ರೋರ್ ಅಭುವ ಆವಾಸ್ ಯೋಜನೆ ಫಾರ್ ನೀಡ್ಲಿ ಅಂದರೆ ನಿರ್ಗತಿಕರಿಗೆ ಈ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ನೋಡಿ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸುರೇನ್ ಓಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಹೇಮಂತ್ ಸುರೇನ್ ಅವರು ನಿರ್ಗತಿಕರಿಗೆ ನೋಡಿ ನಿರ್ಗತಿಕರಿಗೆ ಮನೆಗಳನ್ನು ನಿರ್ಮಿಸಲು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹಬ್ಬುವ ಆವಾಸ್ ಯೋಜನೆಗೆ ಚಾಲನೆ ನೀಡಿದರು ನೆಕ್ಸ್ಟ್ ನಾವು ಒಂಬತ್ತನೇ ಕ್ವಶನ್ ನೋಡೋಣ ಕೇಂದ್ರ ಸರ್ಕಾರವು ಕೆಳಗಿನ ಯಾವ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಜಾದಿಕ ಅಮೃತ್ ಮಹೋತ್ಸವ ಅಭಿಯಾನವನ್ನು ಪ್ರಾರಂಭಿಸಿತು ನೋಡಿ ಆಜಾದಿಕ ಅಮೃತ್ ಮಹೋತ್ಸವವನ್ನು ಯಾವ ಒಂದು ಸ್ವಾತಂತ್ರ್ಯದ ಯಾವ ವರ್ಷದ ಸ್ವಾತಂತ್ರ್ಯದ ದಿನಾಚರಣೆಯೆಂದು ಜಾರಿಗೆ ತಂದಿತು ಅಂತ ಕೇಳ್ತಾರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೊಂದು ನೋಡಿ ಎರಡು ಸಾವಿರದ ಇಪ್ಪತ್ತೊಂದರ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಆಜಾದಿಕ ಅಮೃತ್ ಮಹೋತ್ಸವ ಅಭಿಯಾನವನ್ನು ಭಾರತದಾದ್ಯಂತ ಆರಂಭಿಸಿತ್ತು ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಆರಿಸುವ ಮೂಲಕ ಭಾರತದ ಎಪ್ಪತ್ತ ಏಳನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಗುರುತಿಸಿದರು ಅವರು ತೊಂಬತ್ತು ನಿಮಿಷಗಳ ಭಾಷಣವು ಅವರ ಸತತ ಹತ್ತನೇ ಸ್ವಾತಂತ್ರ್ಯ ದಿನದ ಭಾಷಣವನ್ನು ಗುರುತಿಸುತ್ತದೆ ಮುಖ್ಯವಾಗಿ ಇಲ್ಲಿ ಅವರು ವಿಶ್ವಕರ್ಮ ಯೋಜನೆಗೆ ಚಾಲನೆ ನೀಡುತ್ತಾರೆ ಕ್ಷೌರಿಕರು ಮತ್ತು ಅಕ್ಕ ಸಾಲಿಗರನ್ನು ಉನ್ನತೀಕರಿಸುವ ಉದ್ದೇಶದಿಂದಾಗಿ ನೋಡಿ ಕ್ಷೌರಿಕರು ಮತ್ತು ಅಕ್ಕ ಸಾಲಿಗರನ್ನು ಉನ್ನತೀಕರಿಸುವ ಉದ್ದೇಶದಿಂದಾಗಿ ವಿಶ್ವಕರ್ಮ ಯೋಜನೆಯನ್ನು ಪ್ರಾರಂಭಿಸ್ತಾರೆ ಇದಕ್ಕಾಗಿ ಹದಿಮೂರು ಸಾವಿರರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಿಡ್ತಾರೆ ನೆಕ್ಸ್ಟ್ ಗಡಿ ಗ್ರಾಮಗಳ ಸಬಲೀಕರಣ ಗಡಿ ಗ್ರಾಮಗಳ ದೃಷ್ಟಿಕೋನವನ್ನು ಪರಿವರ್ತಿಸುವ ಸರ್ಕಾರ ವೈಬ್ರಂಟ್ ವಿಲೇಜರ್ಸ್ ಉಪಕ್ರಮವನ್ನು ಎತ್ತಿ ಹಿಡಿತದೆ ನೋಡಿ ಇಂಪೋರ್ಡೆಂಟ್ ಆಗುತ್ತೆ ವೈಬ್ರಂಟ್ ವಿಲೇಜಸ್ ಉಪಕ್ರಮ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಗಡಿ ಗ್ರಾಮಗಳ ಉನ್ನತೀಕರಿಸುವ ಉದ್ದೇಶ ನೋಡಿ ಗಡಿ ಗ್ರಾಮಗಳನ್ನು ಉನ್ನತೀಕರಿಸುವ ಉದ್ದೇಶದಿಂದಾಗಿ ವೈಬ್ರಂಟ್ ವಿಲೇಜಸ್ ಉಪಕ್ರಮವನ್ನು ಇಲ್ಲಿ ಜಾರಿಗೆ ತರ್ತಾರೆ ಈ ಗಡಿ ಗ್ರಾಮಗಳು ಭಾರತದಲ್ಲಿ ನೋಡಿ ಈ ಗಡಿ ಗ್ರಾಮಗಳು ಭಾರತದಲ್ಲಿ ಕೊನೆಯದು ಮಾತ್ರವಲ್ಲ ಅವುಗಳ ಪ್ರಾಮುಖ್ಯತೆಯನ್ನು ಸೂಚಿಸುವ ಮೊದಲನೆಯದು ಎಂದು ಅವರು ಹೇಳಿದರು ಅದರ ಜೊತೆಗೆ ಅಜಾದಿಕ ಅಮೃತ್ ಮಹೋತ್ಸವದ ಪರಾಕಾಷ್ಠೆ ನೋಡಿ ಈ ಘಟನೆಯು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾದ ಅಜಾದಿಕ ಅಮೃತ್ ಮಹೋತ್ಸವ ಆಚರಣೆಗಳ ಪರಾಕಾಷ್ಠತೆಯನ್ನು ಗುರುತಿಸುತ್ತದೆ ಭಾರತ ಸ್ವಾತಂತ್ರ್ಯದ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಸ್ಮರಣಾರ್ಥವಾಗಿ ಪ್ರಧಾನಿ ಮೋದಿಯವರು ಈ ಉಪಕ್ರಮವನ್ನು ಪ್ರಾರಂಭಿಸಿದರು ಇನ್ನು ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಶ್ಲಾಘಿಸಿದ ಪ್ರಧಾನಿ ಮೋದಿಯವರು ಎರಡು ಕೋಟಿ ಲಖಪತಿ ದೀದಿ ನೋಡಿ ಸಮೃದ್ಧ ಸಹೋದರಿಯರು ಎಂಬತಕ್ಕಂಥಂದರೆ ಪ್ರಾಸ್ಪರಸ್ ಸಿಸ್ಟರ್ಸ್ ಎಂಬತಕ್ಕಂಥ ಪ್ರಮುಖ ಯೋಜನೆ ಅಡಿಯಲ್ಲಿ ಎರಡು ಕೋಟಿಗಳಷ್ಟು ಲಖಪತಿ ದೀದಿಗಳನ್ನು ಅಥವಾ ಪ್ರಾಸ್ಪರಸ್ ಸಿಸ್ಟರ್ಸ್ಗಳನ್ನು ಭಾರತದಾದ್ಯಂತ ಸೃಷ್ಟಿಸಲು ಯೋಜನೆಯನ್ನು ಇಲ್ಲಿ ರೂಪಿಸಿದ್ದಾರೆ ನೆಕ್ಸ್ಟು ಭಾರತದ ರಾಷ್ಟ್ರೀಯ ಧ್ವಜ ಗಾತ್ರ ಮತ್ತು ಅದರ ಆಯಾಮಗಳನ್ನು ಬಿಡುಗಡೆ ಮಾಡಿದರು ಇಲ್ಲಿ ಮುಖ್ಯವಾಗಿ ಬಿ ಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ರಾಷ್ಟ್ರೀಯ ಧ್ವಜಕ್ಕೆ ನಾಲ್ಕು ಗಾತ್ರಗಳನ್ನು ಸೃಷ್ಟಿಸಿದೆ ನೋಡಿ ನಾಲ್ಕು ಗಾತ್ರಗಳು ಅವುಗಳ ಬಳಕೆ ಮತ್ತು ಪ್ರದರ್ಶನದ ಆಧಾರದ ಮೇಲೆ ಮತ್ತು ಅದರ ಉದ್ದಕ್ಕೆ ಅಗಲದ ಅನುಪಾತವು ಎರಡು ಇಷ್ಟು ಮೂರು ಆಗಿದೆ ಅಂತ ತಿಳಿಸಿದರೆ ಇಲ್ಲಿ ಮುಖ್ಯವಾಗಿ ಕೇಸರಿ ಬಣ್ಣ ಯಾವುದಕ್ಕೆ ಸಂಬಂಧಪಟ್ಟಿದೆ ಬಿಳಿ ಬಣ್ಣ ನೀವು ಇಲ್ಲಿ ಗಮನಿಸಬಹುದು ಕೇಸರಿ ಬಣ್ಣವು ಧೈರ್ಯ ತ್ಯಾಗ ಮತ್ತು ನಿಸ್ವಾರ್ಥತೆಯನ್ನು ಸೂಚಿಸುತ್ತದೆ ಇದು ರಾಷ್ಟ್ರದ ಕಲ್ಯಾಣಕ್ಕಾಗಿ ತ್ಯಾಗ ಮಾಡಲು ಯಾವಾಗಲೂ ಸಿದ್ಧವಾಗಿರುವ ಭಾರತದ ಜನರ ಆತ್ಮವನ್ನು ಪ್ರತಿಬಿಂಬಿಸುತ್ತದೆ ಅಂತ ತಿಳಿಸಿದರೆ ಇನ್ನು ಬಿಳಿ ಮದ್ಯದ ಪಟ್ಟಿ ನೋಡಿ ಬಿಳಿ ಸತ್ಯ ಶುದ್ಧತೆ ಶಾಂತಿಯನ್ನು ಪ್ರತಿನಿಧಿಸುತ್ತದೆ ಇದು ಎಲ್ಲ ಧರ್ಮಗಳು ಮತ್ತು ಸಮುದಾಯಗಳ ಸೇರ್ಪಡೆಯನ್ನು ಸೂಚಿಸುತ್ತದೆ ಭಾರತದ ವೈವಿಧ್ಯಮಯ ಮತ್ತು ಸಾಮರಸ್ಯದ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ನೋಡಿ ಮುಖ್ಯವಾಗಿ ಹಸಿರು ಪಟ್ಟಿ ಈ ಹಸಿರು ಪಟ್ಟಿಯು ಫಲವತ್ತತೆ ಬೆಳವಣಿಗೆ ಮತ್ತು ಮಂಗಳ ಕೃತಿಯನ್ನು ಸಂಕೇತಿಸುತ್ತದೆ ಇದು ಭಾರತದ ಕೃಷಿ ಪರಂಪರೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಅದರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಅಶೋಕ ಚಕ್ರ ಇದು ಸದಾಚಾರ ಪ್ರಗತಿ ಮತ್ತು ಜೀವನದ ಶಾಶ್ವತೆಯನ್ನು ಸಾಕಾರಗೊಳಿಸುತ್ತದೆ ಇದೆಲ್ಲದು ಪಿ ಎ ಬಿ ಪೇಪರ್ನಲ್ಲಿ ರಿಲೀಸ್ ಆಗಿರತಕ್ಕಂಥ ಅಧಿಕೃತ ಒಂದು ಪ್ರಮುಖ ಇನ್ಫಾರ್ಮೇಷನ್ ಆಗಿದೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡೋಣ ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾಜಿ ಮುಖ್ಯಮಂತ್ರಿ ಎನ್ ಟಿ ಆರ್ ರಾಮರಾವ್ ಅವರ ಸ್ಮರಣಾರ್ಥ ನೂರು ರೂಪಾಯಿ ಮುಖಬೆಲೆಯ ನಾಣ್ಯವನ್ನು ಬಿಡುಗಡೆ ಮಾಡಿದರು ಹಾಗಾದರೆ ಈ ನಾಣ್ಯದ ವ್ಯಾಸ ಎಷ್ಟು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ನಲವತ್ನಾಲ್ಕು ಮಿಲಿಮೀಟರ್ ವ್ಯಾಸವನ್ನು ಹೊಂದಿದೆ ನೋಡಿ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಟು ರಿಲೀಸಸ್ ಎನ್ ಟಿ ಆರ್ ಕೊಮೊಮೊರೇಟಿವ್ ಕಾಯಿನ್ ಆಗಸ್ಟ್ ಟ್ವೆಂಟಿ ಏಯ್ಟ್ ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ದಿಗ್ಗಜ ನಟ ಹಾಗೂ ಮಾಜಿ ಮುಖ್ಯಮಂತ್ರಿ ನಂದಮುರಿ ತಾರಕ ರಾಮರಾವ್ ಎನ್ ಟಿ ಆರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಸಲುವಾಗಿ ಅಧ್ಯಕ್ಷೆ ದ್ರೌಪದಿ ಮುರ್ಮು ಅವರು ನೂರು ರೂಪಾಯಿ ಮುಖಬೆಲೆಯ ಸ್ಮರಣಾರ್ಥ ನಾಣ್ಯವನ್ನು ಅನಾವರಣಗೊಳಿಸಿದ್ದಾರೆ ರುಪೀಸ್ ನೂರು ನಾಣ್ಯವು ನಲವತ್ನಾಲ್ಕು ಮಿಲಿಮೀಟರ್ ವ್ಯಾಸವನ್ನು ಹೊಂದಿದೆ ಮತ್ತು ಐವತ್ತು ಪ್ರತಿಶತದಷ್ಟು ಲೋಹ ಬೆಳ್ಳಿ ಇದೆ ನಲವತ್ತು ಪ್ರತಿಶತದಷ್ಟು ತಾಮ್ರ ಐದು ಪ್ರತಿಶತದಷ್ಟು ನಿಕಲ್ ಮತ್ತು ಐದು ಪ್ರತಿಶತ ಕಬ್ಬಿಣವನ್ನು ಒಳಗೊಂಡಿದೆ ಸೊ ಟೋಟಲಾಗಿ ನಲವತ್ನಾಲ್ಕು ಮಿಲಿಮೀಟರ್ ವ್ಯಾಸವನ್ನು ಹೊಂದಿದೆ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ನೋಡೋಣ ನಿಯಂತ್ರಕ ಮೇಲ್ವಿಚಾರಣೆಯನ್ನು ಸುಧಾರಿಸಲು ಆರ್ ಬಿ ಐ ಯಾವ ಕಂಪನಿಯನ್ನು ಆಯ್ಕೆ ಮಾಡಿದೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ನೋಡಿ ರೆಗ್ಯುಲೇಟರಿ ಸೂಪರ್ವೈಸೇಷನ್ ಅಂತ ಹೇಳ್ತೀವಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಬೋತ್ ಒನ್ ಆ್ಯಂಡ್ ಟು ಅಂದರೆ ಆಕ್ಸೆಂಚುರ್ ಸೊಲ್ಯೂಷನ್ಸ್ ಮೆಕ್ನೆಸೆ ಆ್ಯಂಡ್ ಕಂಪನಿ ಅಂತ ಹೇಳ್ತೀವಿ ಇವೆರಡನ್ನು ಆಯ್ಕೆ ಮಾಡಿದೆ ಆರ್ ಬಿ ಐ ಸೆಲೆಕ್ಟ್ ಮೆಕೆನ್ಸೆ ಅಕ್ಷನ್ಚರ್ ಟು ಯು ಎ ಐ ಎಮ್ ಎಲ್ ಟು ಇಂಪ್ರೂವ್ ರೆಗ್ಯುಲೇಟರಿ ಸೂಪರ್ವೈಸೇಷನ್ ಅಂತ ಹೇಳ್ತೀವಿ ಸೊ ಡೀಟೇಲ್ಸನ್ನು ನೋಡೋಣ ಆರ್ ಬಿ ಐ ತನ್ನ ಬೃಹತ್ ಡೇಟಾಬೇಸನ್ನು ವಿಶ್ಲೇಷಿಸಲು ಮತ್ತು ಬ್ಯಾಂಕುಗಳು ಮತ್ತು ಎನ್ ಬಿ ಎಫ್ ಸಿಗಳ ಮೇಲೆ ನಿಯಂತ್ರಕ ಮೇಲ್ವಿಚಾರಣೆಯನ್ನು ಸುಧಾರಿಸಲು ಸುಧಾರಿತ ವಿಶ್ಲೇಷಣೆಗಳು ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆಯನ್ನು ವ್ಯಾಪಕವಾಗಿ ಬಳಸಲು ನೋಡುತ್ತಿದೆ ಈ ಉದ್ದೇಶಕ್ಕಾಗಿ ಬಾಹ್ಯ ತಜ್ಞರನ್ನು ನೇಮಿಸಿಕೊಳ್ಳಲು ಕೇಂದ್ರ ಬ್ಯಾಂಕ್ ನಿಯೋಜಿಸಿದೆ ಇನ್ನು ಮುಖ್ಯವಾಗಿ ಆರ್ ಬಿ ಐ ತನ್ನ ಮೇಲ್ವಿಚಾರಣಾ ಕಾರ್ಯಗಳಿಗಾಗಿ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆಯನ್ನು ಬಳಸಿಕೊಂಡು ಸಿಸ್ಟಮ್ಗಳನ್ನು ಅಭಿವೃದ್ಧಿಪಡಿಸಲು ಮೆಕ್ಯಾನಿಸಿ ಮತ್ತು ಆಕ್ಸ್ಚೇಂಚರನ್ನು ಆಯ್ಕೆ ಮಾಡಿದೆ ಇವೆಲ್ಲದೂ ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟು ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ನೋಡೋಣ ಎನ್ ಪಿ ಸಿ ಐ ನೋಡಿ ಎನ್ ಪಿ ಸಿ ಐ ಯು ಪಿ ಐ ಸುರಕ್ಷತಾ ಜಾಗೃತಿ ಅಭಿಯಾನ ಗಮನಿಸಿ ಯು ಪಿ ಐ ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ನ ಸುರಕ್ಷತಾ ಜಾಗೃತಿ ಅಭಿಯಾನದ ಮೂರನೇ ಆವೃತ್ತಿಯ ಯು ಪಿ ಐ ಚಲೇಗಾವನ್ನು ಪ್ರಾರಂಭಿಸಿದೆ ಹಾಗಾದರೆ ಈ ಒಂದು ಯು ಪಿ ಐ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಯು ಪಿ ಐ ಚಲೇಗ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಎರಡು ಸಾವಿರದ ಇಪ್ಪತ್ತು ಡೀಟೇಲ್ಸನ್ನು ನೋಡೋಣ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ರು ಗಮನಿಸಿ ಎನ್ ಪಿ ಸಿ ಐ ಲಾಂಚಸ್ ಥರ್ಡ್ ಎಡಿಷನ್ ಆಫ್ ಯು ಪಿ ಐ ಅಡಪ್ಷನ್ ಆ್ಯಂಡ್ ಸೇಫ್ಟಿ ಅವೇರ್ನೆಸ್ ಕ್ಯಾಂಪೇನ್ ನೋಡಿ ಯು ಪಿ ಐ ಅಡಾಪ್ಷನ್ ಆ್ಯಂಡ್ ಸೇಫ್ಟಿ ಅವೆರ್ನೆಸ್ ಕ್ಯಾಂಪೇನ್ ಈ ಕ್ಯಾಂಪೇನ್ ಬಗ್ಗೆ ನೋಡೋಣ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಐ ತನ್ನ ಯು ಪಿ ಐ ಸುರಕ್ಷತಾ ಜಾಗೃತಿ ಅಭಿಯಾನದ ಮೂರನೇ ಆವೃತ್ತಿಯನ್ನು ಯು ಪಿ ಐ ಚಲೇಗಾ ಎಂದು ಪರಿಚಯಿಸಿದೆ ಪಾವತಿಗಳ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾಲುದಾರರೊಂದಿಗೆ ಸಹಯೋಗದೊಂದಿಗೆ ಕಾರ್ಯಾಚರಣೆಗಾಗಿ ಏಕೀಕೃತ ಪಾವತಿಗಳ ಇಂಟರ್ಫೇಸನ್ನು ಬಳಸುವುದು ಸುಲಭ ಸುರಕ್ಷತೆ ಮತ್ತು ವೇಗವನ್ನು ಹೊತ್ತಿ ಹೇಳುವ ಗುರಿಯನ್ನು ಹೊಂದಿದೆ ಮುಖ್ಯವಾಗಿ ಯು ಪಿ ಐ ಚಲೇಗ ಅಭಿಯಾನವನ್ನು ಪ್ರಾರಂಭಿಸಿರುವುದು ಇದೇ ಮೊದಲಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದನ್ನು ಹಣಕಾಸು ಸುರಕ್ ಸಾಕ್ಷರತಾ ಸಲಹಾ ಸಮಿತಿಯ ಮಾರ್ಗದರ್ಶನದಲ್ಲಿ ಪ್ರಾರಂಭಿಸಲಾಯಿತು ಮೊದಲ ಮತ್ತು ಎರಡನೆಯ ಆವೃತ್ತಿಗಳ ಯಶಸ್ಸು ಯು ಪಿ ಐಯ ವ್ಯಾಪ್ತಿಯನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಸೊ ಇದು ನೋಡಿ ಆಗಸ್ಟ್ ಹದಿನಾರನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್